ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು, ಮ್ಯಾಮ್ ನಮ್ಮ ಫೇಸ್ ತುಂಬ ಬೆಳ್ಳಗಿದೆ, ತುಂಬ ಗ್ಲೋಯಿಂಗ್ ಆಗಿದೆ, ಬಟ್ ಫುಲ್ ಬಾಡಿ ಅಂದರೆ ಕೈ ಕಾಲು ನೆಕ್ಕೆಲ್ಲ ಸಹ ಕೂಡ ತುಂಬ ಅಂದರೆ ತುಂಬಾ ಕಪ್ಪಾಗಿದೆ, ಏನು ಮಾಡಿದ್ರೂ ಸಹ ಕೂಡ ಬೆಳ್ಳಗಾಗ್ತಿಲ್ಲ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ರು. ನಾನು ಇದನ್ನು ನಿಮಗೆ ಒಂದೊಳ್ಳೆ ಸೂಪರ್ ಆಗಿರುವಂತಹ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದರ ರಿಸಲ್ಟ್ ಅನ್ನೋದು ಕೇವಲ ಒಂದು ದಿನದಲ್ಲಿ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಫುಲ್ ಬಾಡಿ ಎಷ್ಟೇ ಕಪ್ಪಗಿದ್ರೂ ಸಹ ಕೂಡ ಗ್ಲೋಯಿಂಗ್ ಮಾಡೋದಕ್ಕೆ, ನಂತರ ಲೈಟ್ನಿಂಗ್ ಮಾಡೋದಕ್ಕೆ ಅಂದರೆ ನಿಮ್ಮ ಸ್ಕಿನ್ನ ಬೆಳ್ಳಗೆ ಮಾಡೋದಕ್ಕೆ ಈ ಒಂದು ರೆಮಿಡಿ ಅನ್ನೋದು ಅಥವಾ ಈ ಒಂದು ಸಿರಮ್ ಅನ್ನೋದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಬನ್ನಿ, ಈ ಒಂದು ರೆಮಿಡಿನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ, ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲಂತ ಕೊಡಿ, ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಬನ್ನಿ, ಈ ಒಂದು ರೆಮಿಡಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನೋಡ್ಬೋದು, ನಾನು ಇಲ್ಲಿ ಮೊದಲನೇದಾಗಿ ಒಂದು ಕ್ಲೀನಾಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಸ್ಕ್ವೀಸ್ ಮಾಡ್ಕೊಳ್ತಿದ್ದೀನಿ, ಅಂದರೆ ಲೆಮನ್. ಒಂದು ಅರ್ಧ ನಿಂಬೆಹಣ್ಣು ಆದರೆ ಸಾಕಾಗುತ್ತೆ, ಮೀಡಿಯಂ ಸೈಜ್ ಆದರೆ ಇಲ್ಲ ಅನ್ನೋದಾದರೆ ನೀವು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕಾಗತ್ತೆ. ನಿಂಬೆಹಣ್ಣಿನ ರಸ ಅನ್ನೋದು ಒಂದೊಳ್ಳೆ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟಾಗಿ ವರ್ಕ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನ ಇನ್ಸ್ಟೆಂಟಾಗಿ ಲೈಟ್ನಿಂಗ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಇದರಲ್ಲಿ ವಿಟಮಿನ್ ಸಿ ಸಹ ಕೂಡ ಇದೆ. ಸೊ ಆ ಕಾರಣಕ್ಕಾಗಿ ವಿಟಮಿನ್ ಸಿ ಸಹ ಕೂಡ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಮಾಡೋದಕ್ಕೆ, ಲೈಟ್ನಿಂಗ್ ಮಾಡೋದಕ್ಕೆ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ನಂತರ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಳ್ತಿದ್ದೀನಿ. ಆದಷ್ಟು ಈ ಒಂದು ರೆಮಿಡಿ ಮಾಡೋದಕ್ಕೆ ನೀವು ರೆಡಿಮೇಡಾಗಿ ಸಿಗುವಂತಹ ಪತಂಜಲಿ ಆಗಿರ್ಬೋದು, ಹಾವು ಆಗಿರ್ಬೋದು, ಯಾವುದೇ ಒಂದು ನೀವು ರೆಡಿಮೇಡ್ ಅಲೋವೆರಾ ಜೆಲ್ನ ಸಹ ಕೂಡ ಯೂಸ್ ಮಾಡ್ಬೋದು. ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನ್ಯಾಚುರಲ್ ಆಗಿ ಸಿಗುವಂತಹ ಲೋಡೆಸರ ಅಂದರೆ ನ್ಯಾಚುರಲ್ ಆಗಿ ಸಿಗುವಂತಹ ಅಲೋವೆರಾ ಜೆಲ್ನ ಉಪಯೋಗ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇದನ್ನು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಡೋದಕ್ಕೆ ಆಗೋದಿಲ್ಲ, ಸೊ ಆ ಕಾರಣಕ್ಕಾಗಿ. ನಂತರ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗ್ಲಿಸರಿನ್ನ ಹಾಕ್ಕೊಳ್ತಿದ್ದೀನಿ. ಇದು ನಮಗೆ ಮೇನ್ ಆಗಿ ಬೇಕಾಗತ್ತೆ. ಇದರ ಪ್ರೈಸ್ ಬಂದು ನಿಮಗೆ ಕೇವಲ 15-16-17 ರೂಪಾಯಿಗೆಲ್ಲ ಸಹ ಕೂಡ ಸುಲಭವಾಗಿ ಸಿಗತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಒಂದು ಮೆಡಿಕಲ್ ಸ್ಟೋರಲ್ಲೂ ಸಹ ಕೂಡ ಗ್ಲಿಸರಿನ್ ಸುಲಭವಾಗಿ ಸಿಗತ್ತೆ. ಗ್ಲಿಸರಿನ್ ನಿಮ್ಮ ಸ್ಕಿನ್ನ ಲೈಟ್ನಿಂಗ್ ಮಾಡುತ್ತೆ, ಅದರ ಜೊತೆಗೆ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಮಾಡುತ್ತೆ, ಅದರ ಜೊತೆಗೆ ನಿಮ್ಮ ಸ್ಕಿನ್ನ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿಡೋದಕ್ಕೂ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮೇನ್ ಆಗಿ ನಿಮ್ಮ ಸ್ಕಿನ್ನ ಲೈಟ್ ಮಾಡೋದಕ್ಕೆ ಗ್ಲಿಸರಿನ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ನಾವು ಇಲ್ಲಿ ಅಲೋವೆರಾ ಜೆಲ್ನ ಯೂಸ್ ಮಾಡಿದ್ದೀವಿ. ಅಲೋವೆರಾ ಜೆಲ್ ಸಹ ಕೂಡ ಅಷ್ಟೇ, ನಿಮ್ಮ ಸ್ಕಿನ್ನ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ, ಅದರ ಜೊತೆಗೆ ಸನ್ ಟ್ಯಾನ್ನ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಮಾಡೋದಕ್ಕೂ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಸ್ಕಿನ್ನ ಲೈಟ್ ಮಾಡುತ್ತೆ, ಅದರ ಜೊತೆಗೆ ನಿಮ್ಮ ಸ್ಕಿನ್ನಲ್ಲಿರುವಂತಹ ಧೂಳು ಕೊಳಕು ಮಾಲಿನ್ಯವನ್ನೆಲ್ಲ ಸಹ ಕೂಡ ರಿಮೂವ್ ಮಾಡುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅನ್ನೋದಾದರೆ ನಿಮ್ಮ ಸ್ಕಿನ್ನ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಅಲೋವೆರಾ ಜೆಲ್ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನಂತರ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ರೋಸ್ ವಾಟರ್ನ ಹಾಕ್ಕೊಳ್ತಿದ್ದೀನಿ. ರೋಸ್ ವಾಟರ್ ಸಹ ಕೂಡ ಅಷ್ಟೇ, ನಿಮಗೆ ಎಲ್ಲ ಒಂದು ಫ್ಯಾನ್ಸಿ ಸ್ಟೋರಲ್ಲಾಗಿರ್ಬೋದು ಅಥವಾ ಮೆಡಿಕಲ್ ಸ್ಟೋರಲ್ಲಿ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ನಾನು ಇಲ್ಲಿ ಡಾಬರ್ ಗುಲಾಬರಿಯವರ ರೋಸ್ ವಾಟರ್ನ ಯೂಸ್ ಮಾಡಿದ್ದೀನಿ. ರೋಸ್ ವಾಟರ್ ಸಹ ಕೂಡ ಅಷ್ಟೇ, ನಿಮ್ಮ ಸ್ಕಿನ್ನ ಮೇಯ್ನಾಗಿ ಲೈಟ್ನಿಂಗ್ ಮಾಡೋದಕ್ಕೆ ಅಂದರೆ ಬೆಳ್ಳಗಾಗಿಸೋದಕ್ಕೆ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ರೋಸ್ ವಾಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೊಂದೊಳ್ಳೆ ಸಿರಮ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಒಂದು ಮಿಶ್ರಣ ಅನ್ನೋದು ನಮಗೆ ರೆಡಿ ಆಗುತ್ತೆ. ಇದನ್ನು ನೀವು ಒಂದೊಳ್ಳೆ ಏರ್ಟೈಟ್ ಕಂಟೈನರ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಹೊರಗಡೆ ಇಟ್ಟು ಒಂದು 15 ದಿನಗಳ ಕಾಲ ನೀವು ಹೊರಗಡೆ ಇಟ್ಟು ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ಡೈಲಿ ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫುಲ್ ಬಾಡಿಗೆ ನೋಡಿ ಇಲ್ಲಿ ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡ್ತಿದ್ದೀನೋ ಇದೇ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಅಮೌಂಟಲ್ಲಿ ತೆಗೆದುಕೊಂಡು ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ, ಜಾಸ್ತಿ ಏನೂ ತೆಗೆದುಕೊಳ್ಳೋದಿಲ್ಲ, ಚೆನ್ನಾಗಿ ಮರ್ಜಾಗುತ್ತೆ ಇದು. ಸೊ ಆ ಕಾರಣಕ್ಕಾಗಿ ಅಪ್ಲೈ ಮಾಡಿ ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಡಿ. 5 ನಿಮಿಷಗಳ ಕಾಲ ಬಿಟ್ಟು ಯಾವುದೇ ಕಾರಣಕ್ಕೂ ಸೋಪ್ನ ಉಪಯೋಗ ಮಾಡೋದಕ್ಕೆ ಹೋಗಬೇಡಿ.
ಆದಷ್ಟು ಕಡಲೆ ಹಿಟ್ಟು ಅಥವಾ ಹೆಸರು ಕಾಳನ್ನು ಪುಡಿ ಮಾಡಿ ಅದನ್ನು ನೀವು ಸಹ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅನ್ನೋದಾದರೆ ಕಡಲೆ ಹಿಟ್ಟಿನಿಂದನೇ ನೀವು ಫುಲ್ ಬಾಡಿಗೆ ಅಪ್ಲೈ ಮಾಡಿ ಸ್ನಾನ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸೋಪ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಬೇಕಿದ್ದಲ್ಲಿ ಕಸ್ತೂರಿ ಅರಿಶಿನ ಅಂದರೆ ಕಡಲೆ ಹಿಟ್ಟಿಗೆ ಸ್ವಲ್ಪವೇ ಸ್ವಲ್ಪ ಕಸ್ತೂರಿ ಅರಿಶಿನವನ್ನು ಹಾಕಿ ಮಿಕ್ಸ್ ಮಾಡಿ ಆ ಒಂದು ಬಾತಿಂಗ್ ಪೌಡರ್ನ ಸಹ ಕೂಡ ನೀವು ಯೂಸ್ ಮಾಡ್ಬೋದು. ಅದರಿಂದ ನೀವು ಸ್ನಾನ ಮಾಡೋದೇ ಆದರೆ ಕೇವಲ ನಿಮಗೆ ಒಂದು ದಿನದಲ್ಲಿ ಇದರ ಬೆಸ್ಟ್ ರಿಸಲ್ಟ್ ಅನ್ನೋದು ಗೊತ್ತಾಗತ್ತೆ. ಇನ್ನೂ ಬೆಸ್ಟ್ ರಿಸಲ್ಟ್, ಇನ್ನೂ ಚೆನ್ನಾಗಿ ನಿಮ್ಮ ಸ್ಕಿನ್ ಲೈಟ್ ಆಗಬೇಕು ಅನ್ನೋದಾದರೆ ನೀವು ಬೇಕಾದರೆ ಡೈಲಿ ಇದನ್ನು ಅಪ್ಲೈ ಮಾಡಿ ಡೈಲಿ ನೀವು ಕಡಲೆ ಹಿಟ್ಟಿನಿಂದ ಸ್ನಾನ ಮಾಡ್ಬೋದು. ನಿಮಗೆ ಒಂದು ವಾರ ನೀವು ಇದೇ ರೀತಿಯಾಗಿ ಮಾಡ್ತಾ ಬನ್ನಿ, ನಿಮ್ಮ ಕಣ್ಣಲ್ಲಿ ನೀವೇ ನಂಬೋದಿಲ್ಲ, ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ಅನ್ನೋದು ಗ್ಲೋಯಿಂಗ್ ಆಗುತ್ತೆ. ಮೇಯ್ನ್ ಆಗಿ ನಿಮ್ಮ ಸ್ಕಿನ್ ಬೆಳ್ಳಗಾಗೋದಕ್ಕೆ ಇದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.